ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ನಾವು ಇವತ್ತಿನ ದಿವಸ ನಾಳೆಗೆ ಅಂದರೆ ಹದಿಮೂರನೇ ತಾರೀಕು ಮೇ ತಿಂಗಳ ಹದಿಮೂರನೇ ತಾರೀಕಿಗೆ ಯಾವ ಯಾವ ಒಂದು ಸ್ಟಾಕ್ಸ್ಗಳ ಮೇಲೆ ಕೆಲಸ ಮಾಡಬೇಕು ಹಾಗೂ ಆ ಸ್ಟಾಕ್ಸ್ಗಳ ಮೇಲೆ ಕೆಲಸ ಮಾಡಿದ್ರೆ ನಮಗೆ ಯಾವ ಥರದ ಒಂದು ಲೆವೆಲ್ಸ್ಗಳು ಇದೆ ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ ಕರೆಕ್ಟಾ ಸ್ನೇಹಿತರೆ ಅದನ್ನ ತಿಳ್ಕೊಳ್ಳೋದ್ಕಿಂತ ಮುಂಚೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಅದಾದ ಮೇಲೆ ನಾವು ಸೀದಾ ಚಾರ್ಟ್ ಮೇಲೆ ಹೋಗೋಣ ಸ್ನೇಹಿತರೆ ನಾವು ಇವಾಗ ಚಾರ್ಟ್ ಮೇಲೆ ಬಂದಿದ್ದೀವಿ ನಾಳೆಗೆ ಒಂದು ಚಾರ್ಟ್ ಏನಿದೆ ಇದು ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿಯ ಚಾರ್ಟು ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ಒಂದು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಇದೆ ಸ್ನೇಹಿತರೆ ನಾಳೆಗೆ ಲೆವೆಲ್ಸ್ ಯಾವ ರೀತಿ ಇದೆ ಈ ಚಾರ್ಟ್ ಅಲ್ಲಿ ಅಂದರೆ ನಾಳೆಗೆ ನಾವು ಯಾವ ಯಾವ ಲೆವೆಲ್ಸಲ್ಲಿ ಅಲ್ಲಿ ನಾವು ಟ್ರೇಡ್ಗಳನ್ನು ಮಾಡಬಹುದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಒಂದು ವೇಳೆ ನಾಳೆ ದಿವಸ ಏನಾದರೂ ಮಾರ್ಕೆಟು ಮೂರು ಸಾವಿರ ಮೂವತ್ತ್ಮೂರು ಸಾವಿರದ ಆರುನೂರು ಮೂರು ಅಂದರೆ ಮೂವತ್ತ್ಮೂರು ಸಾವಿರದ ಆರುನೂರ ನಾಲ್ಕರ ಮೇಲ್ಗಡೆ ಒಂದು ಟ್ರೇಡ್ ಮಾಡ್ತು ಅಂದರೆ ನಾವಿಲ್ಲೊಂದು ಒಂದು ಬೈಯಿಂಗ್ ಪೊಸಿಷನ್ನ ತೊಗೋಬಹುದು ಹಾಗೂ ಅದೇ ರೀತಿ ಮೂವತ್ತ್ಮೂರು ಸಾವಿರದ ಐದುನೂರ ಆರು ಅಥವಾ ಐದುನೂರ ಐದರ್ಕಿಂತ ಕೆಳಗಡೆ ಮಾರ್ಕೆಟ್ ಮೂವ್ ಆಗ್ತಾ ಇದ್ರೆ ನಾವೇನು ಮಾಡ್ಬೋದು ಇಲ್ಲಿ ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದು ಯಾವುದರಲ್ಲಿ ಬ್ಯಾಂಕ್ ನಿಫ್ಟಿಲಿ ಕರೆಕ್ಟಾ ಸ್ನೇಹಿತರೆ ಅದೇ ರೀತಿ ಇವಾಗ ನಾವು ನಮ್ಮ ನೆಕ್ಸ್ಟ್ ಸ್ಟಾಕ್ ಅಂತ ಹೇಳಿದ್ರೆ ನಿಫ್ಟಿ ನಿಫ್ಟಿಯಲ್ಲೂ ಸಹ ನಮಗೆ ಒಂದು ಒಳ್ಳೆ ಲೆವೆಲ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ ನಿಫ್ಟಿಯಲ್ಲಿ ಮಾರ್ಕೆಟ್ ಇವತ್ತು ಬಂದ್ಬಿಟ್ಟು ಹದಿನೈದು ಸಾವಿರದ ಎಂಟುನೂರ ಇಪ್ಪತ್ತಾರು ರೂಪಾಯಿ ಕ್ಲೋಸ್ ಆಗಿರ್ತಕ್ಕಂಥದ್ದು ಇಲ್ಲಿ ಹದಿನೈದು ಸಾವಿರದ ಎಂಟುನೂರ ಇಪ್ಪತ್ತೈದರ ಮೇಲ್ ಸಾರಿ ಹದಿನೈದು ಸಾವಿರದ ಎಂಟುನೂರ ಇಪ್ಪತ್ತೋ ಇಪ್ಪತ್ತೊಂಬತ್ತು ಅಥವಾ ಒಂದು ಮೂವತ್ತರ ಮೇಲುಗಡೆ ಬಂತು ಅಂತ ಹೇಳಿದಾಗ ನಾವು ಇಲ್ಲೊಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು ಅದೇ ರೀತಿ ನಾಳೆ ದಿವಸ ಏನಾದರೂ ಹದಿನೈದು ಸಾವಿರದ ಎಂಟುನೂರ ಎರಡಕ್ಕಿಂತ ಕೆಳಗಡೆ ಮೂಮೆಂಟಮ್ ಕೊಡ್ತು ಅಂತ ಹೇಳಿದ್ರೆ ನಾವಿಲ್ಲೊಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದು ಯಾವುದರಲ್ಲಿ ನಮ್ಮ ನಿಫ್ಟಿಯಲ್ಲಿ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಆದಾನಿ ಪೋರ್ಟ್ಸ್ ಆದಾನಿ ಪೋರ್ಟ್ಸ್ ನಾವು ನೋಡ್ತಾ ಇರ್ಬೋದು ಆದಾನಿ ಪೋರ್ಟ್ಸ್ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಎರಡು ಸಾವಿರದ ಐವತ್ತೊಂಬತ್ತರಕ್ಕಿಂತ ಮೇಲ್ಗಡೆ ಬಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಕ್ಲೋಸಿಂಗ್ ಬಂತು ಅಂತ ಹೇಳಿದ್ರೆ ನಾವಿಲ್ಲಿ ಏನು ಮಾಡ್ತೀವಿ ಬೈ ಪೊಸಿಷನ್ನ ತೊಗೊಳ್ತೀವಿ ಅದೇ ನಾ ನಾವು ನೀವು ಇನ್ನೂ ಸೇಫ್ ಆಗಿದ್ದೀರಾ ಅಂತ ಹೇಳಿದ್ರೆ ಇನ್ನೂ ಸೇಫ್ ಟ್ರೇಡರ್ ಅಂದರೆ ಇದಕ್ಕಿಂತ ಮೇಲೆ ಬಂದು ಒಂದು ರೀಟೆಸ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ಮತ್ತೆ ನಾವು ಒಂದು ಮೇಲ್ಗಡೆ ಎಂಟ್ರಿನ ತೊಗೋಬಹುದು ಕರೆಕ್ಟಾ ಅದೇ ರೀತಿಯಾಗಿ ನಾಳೆ ದಿವಸ ಏನಾದರೂ ಈ ಲೆವೆಲ್ ಏನಿದೆ ಅಂದರೆ ಇಪ್ಪತ್ತು ಸಾವಿರದ ಮೂವತ್ತಾರಕ್ಕಿಂತ ಸಾರಿ ಎರಡು ಸಾವಿರದ ಮೂವತ್ತಾರಕ್ಕಿಂತ ಕೆಳಗಡೆ ಒಂದು ಮೂಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು ಇಲ್ಲಿ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು ಯಾವುದರಲ್ಲಿ ಆದಾನಿ ಎಂಟರ್ಪ್ರೈಸಸಲ್ಲಿ ಇನ್ನು ಆದಾನಿ ಪೋರ್ಟ್ಸ್ ಬಗ್ಗೆ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ ಆದಾನಿ ಪೋರ್ಟ್ಸಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಚೂರು ಏನಿದೆ ಲೆಂತು ಒಂದು ಐದು ರೂಪಾಯಿ ಲೆಂತ್ ಇದೆ ಸ್ಟಾಪ್ ಲಾಸು ಸೊ ಇಲ್ಲೇನಾಗತ್ತೆ ಅಂದರೆ ಏಳ್ನೂರ ಹದಿನಾರರ ಮೇಲೆ ಏಳ್ನೂರ ಹದಿನಾರುವರೆ ಇದ್ರ ಮೇಲ್ಗಡೆ ಬಂತು ಅಂತ ಹೇಳಿದ್ರೆ ನಾವು ಇಲ್ಲೊಂದು ಬೈಯಿಂಗ್ ಅಪರ್ಚುನಿಟಿನ ನೋಡಬಹುದು ಅದೇ ರೀತಿ ಏಳ್ನೂರ ಹತ್ತಿರಕ್ಕಿಂತ ಕೆಳಗಡೆ ಬಂತು ಅಂತ ಹೇಳಿದ್ರೆ ನಾವು ಇಲ್ಲೊಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದು ಸ್ನೇಹಿತರೆ ನಾಳೆ ದಿವಸಕ್ಕೆ ನಾವು ಅಪೋಲೋ ಹಾಸ್ಪಿಟ್ಲಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ ಅಪೋಲೋ ಹಾಸ್ಪಿಟ್ಲಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮೂರು ಸಾವಿರದ ಐದುನೂರ ತೊಂಬತ್ತೈದರ ಮೇಲೆ ಬಂದರೆ ನಾವು ಒಂದು ಕ್ಲೂ ಒಂದು ಬೈ ಪೊಸಿಷನ್ನ ಕ್ರಿಯೇಟ್ ಮಾಡ್ಬೋದು ಅದೇ ರೀತಿಯಾಗಿ ಮೂರು ಸಾವಿರದ ಅರವತ್ತೆಂಟರ ಕೆಳಗಡೆ ಬಂತು ಅಂತ ಹೇಳಿದ್ರೆ ಏನು ಮಾಡ್ಬೋದು ಮೂರು ಸಾವಿರದ ಅರವತ್ತೆಂಟರ ಕೆಳಗಡೆ ಬಂತು ಅಂತ ಹೇಳಿದ್ರೆ ನಾವಿಲ್ಲೊಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡ್ಬೋದು ನಾಳೆಗೆ ಇಂಟ್ರಾಡೇ ಲೆವೆಲ್ಸ್ಗೆ ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಕು ಅಂತ ಹೇಳಿದ್ರೆ ಏಷ್ಯನ್ ಪೇಂಟ್ಸು ಸ್ನೇಹಿತರೆ ಏಷ್ಯನ್ ಪೇಂಟ್ಸು ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ ಮೂರು ಸಾವಿರದ ಐವತ್ತು ರೂಪಾಯಿ ನಡೀತಾ ಇದೆ ಒಂದು ವೇಳೆ ನಾಳೆ ದಿವಸಕ್ಕೆ ಮೂರು ಸಾವಿರದ ಐವತ್ತಕ್ಕಿಂತ ಮೇಲ್ಗಡೆ ಒಂದು ಮೂಮೆಂಟಮ್ ಬಂದು ಮೂರು ಸಾವಿರದ ಐವತ್ತರ ಮೇಲ್ಗಡೆ ಒಂದು ಮೂಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಏನು ಮಾಡ್ತೀವಿ ನಾವಿಲ್ಲಿಂದ ಒಂದು ಬೈ ಪೊಸಿಷನ್ನ ಕ್ರಿಯೇಟ್ ಮಾಡ್ಬೋದು ಅದೇ ರೀತಿಯಾಗಿ ಮೂರು ಸಾವಿರದ ಮೂವತ್ತೊಂಬತ್ತರಕ್ಕಿಂತ ಕೆಳಗಡೆ ಮೂಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವಿಲ್ಲೊಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದಾಗಿದೆ ಕರೆಕ್ಟಾ ಸ್ನೇಹಿತರೆ ಇತ್ತು ನಮ್ಮ ಹದಿಮೂರನೇ ತಾರೀಕಿಗೆ ಬೇಕಾದಂತಹ ಒಂದು ಲೆವೆಲ್ಸ್ಗಳ ಬಗ್ಗೆ ಮಾಹಿತಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವರ ಜೊತೆಯಲ್ಲಿ ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ನಾವು ವೀಡಿಯೋನ ಮಾಡ್ತಾ ಇರೋದು ಸ್ನೇಹಿತರೆ ನಮ್ಮ ಫ್ಯಾಮಿಲಿನ ಬೆಳೆಸಿ ಹಾಗೂ ಹೆಚ್ಚಿನ ಜನರಿಗೆ ವಿಡಿಯೋಸ್ನ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫೇಸ್ಬುಕ್ ಆಗಿರ್ಬೋದು ಎಲ್ಲ ಕಡೆಯೂ ಹರಿದಾಡಿಸಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಈ ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಆಗೋ ಸ್ನೇಹಿತರೆ ಜೈ ಕರ್ನಾಟಕ